ಸುಳ್ಳು ಆರೋಪಗಳಿಂದ ಸುಳ್ಳು ಆರೋಪಗಳಿಂದ ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒಂದು ದುರಾಶೆಯಿಂದ ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಅಂದು ಪ್ರತಿಪಕ್ಷ ನಾಯಕ ಏನೆಲ್ಲ ಬಗ್ಗೆ ಇಲ್ಲೇ ತಲೆದ ಸುಳ್ಳು ಆರೋಪಗಳನ್ನು ಮಾಡಿ ನನ್ನ ಜೈಲಿಗಾಕಿ 14 ವರ್ಷ ನನ್ನ ಹುಟ್ಟೂರಿಂದ ದೂರ ಮಾಡಿದರು. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಶಾಶ್ವತವಾಗಿ ನಾನು ಬಳ್ಳಾರಿಯಲ್ಲಿ ನೆಲೆಸೋದಕ್ಕೆ ಇವತ್ತೇನು ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ನಿಜವಾಗ್ಲೂ ಕೂಡ ಅದನ್ನು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಭಗವಂತ ಇವತ್ತು ನಮ್ಮ ಅಲ್ಲಿಪುರಿ ತಾತ ಆಗಿರ್ಬೋದು, ಬಳ್ಳಾರಿ ತಾಯಿ ದುರ್ಗಮ್ಮ ಆಗಿರ್ಬೋದು, ಅಂಜನಾದ್ರಿ ಹನುಮಂತ ಎಲ್ಲರ ಆಶೀರ್ವಾದದಿಂದ ಇವತ್ತು ನನ್ನ ಹುಟ್ಟೂರಿಗೆ ನಾನು ಬಂದಿದ್ದೀನಿ. ನೋಡಿ, ಒಂದು ಮಾತು, ತಾವೆಲ್ಲರೂ ಕೂಡ ಬಹಳಷ್ಟು ಮಾಧ್ಯಮ ಸ್ನೇಹಿತರು, ಹಳೆ ಸ್ನೇಹಿತರು ಪರಿಚಯ ಇದ್ದಾರೆ, ಇಲ್ಲಿ ಬಹಳಷ್ಟು ಮಂದಿ ಹೊಸಬ್ರು ಇದ್ದೀರಿ ಎಲ್ಲ. ನಾವು ಇಡೀ ಜಗತ್ತೇ ನಾವು ಸುತ್ತಿ ಬಂದರೂ ಕೂಡ ನಮ್ಮೂರಲ್ಲಿ ಒಂದು ಸಣ್ಣ ಗುಡಿಸಲೆಯಲ್ಲಿ ನೆಲದ ಮೇಲೆ ಮಲ್ಕೊಂಡ್ರು ಕೂಡ ಅದು ನಮಗೆ ಸ್ವರ್ಗಕ್ಕೆ ಸಮಾನ. ಹಾಗಾಗಿ ಹುಟ್ಟಿ ಬೆಳೆದಿರುವಂಥ ಈ ಊರಲ್ಲಿ ಒಂದು ಕ್ಷಣ ಕೂಡ ಬಳ್ಳಾರಿ ಬಿಟ್ಟು ಬದುಕಲಿಕ್ಕೆ ಆಗ್ತಾ ಇದ್ದಿಲ್ಲ. ಹಿಂದೆ ಕೂಡ ಹೇಳಿದೆ, ನಾನು ಹೆಲಿಕಾಪ್ಟರ್ನ ನಾನು ಉಪಯೋಗಿಸಿದ್ದು ಬೆಂಗಳೂರಿಗೆ ಬಳ್ಳಾರಿಗೆ ಆ ಕಾಲದಲ್ಲಿ 6-7 ಗಂಟೆ ಪ್ರಯಾಣ ಆಗ್ತಾ ಇತ್ತು. ಕೇವಲ 2 ತಾಸಲ್ಲಿ ನಾನು ಹೋಗಿ ಬರೋದ್ರಿಂದ ಸುಮಾರು 10 ಗಂಟೆಗಳ ಕಾಲ ನನ್ನ ಬಳ್ಳಾರಿ ಜನರ ಜೊತೆ, ನನ್ನ ಕಾರ್ಯಕರ್ತರ ಜೊತೆ ನನ್ನ ಕಾಲ ಕಳಿಬೋದು ಅನ್ನುವಂಥ ಒಂದು ವಿಚಾರಕ್ಕೆ ಒಂದು 20 ಕೋಟಿ ಬೆಲೆ ಮಾಡೋ ಒಂದು ಹೆಲಿಕಾಪ್ಟರ್ನ ಸುಮಾರು ಅಂದರೆ ಅದನ್ನು ತುಂಬ ಒಂದು ಕಳನಾಯಕ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಅಂದಿನ ಪ್ರತಿಪಕ್ಷ ನಾಯಕರು ಬೆಂಬಿಸಿ ಅವರೆಲ್ಲ ಏನು ಮಾಡಿದ್ದಾರೆ ಇವತ್ತು ತಮ್ಮ ಕಣ್ಣಾರೆ ತಾವೇ ನೋಡ್ತಾ ಇದ್ದೀರಿ. ಆ ಕರ್ಮ ಅನ್ನೋದು ಯಾರನ್ನ ಬಿಡಲ್ಲ ಅಂತ ನಾನು ಹೇಳಿದೆ. ಇವತ್ತು ನನ್ನ ಊರಿಗೆ ನಾನು ಬಂದಿದ್ದೇನೆ, ಅವ್ರ ಊರನ್ನು ಅವರು ಬಿಡೋ ಸಮಯ ಬಹಳ ಹತ್ತಿರಕ್ಕೆ ಬಂದಿದೆ. ಖಂಡಿತವಾಗ್ಲೂ ಕೂಡ ನೋಡಿ, ನನಗೆ ತಮ್ಮೆಲ್ಲರೂ ಕೂಡ ಮೊದಲಿಂದ ಕೂಡ ಗೊತ್ತು, ಶ್ರೀನಿವಾಸ್ ನಿಮಗೂ ಸೀನಿಯರ್ ಇದ್ದಾರೆ. ಕರ್ನಾಟಕದಲ್ಲಿ ಬೆಂಗಳೂರು ಮಹಾನಗರ ನಂತರ ಅತಿ ದೊಡ್ಡ ಮಹಾನಗರ ಆಗೋದಕ್ಕೆ ಭೌಗೋಳಿಕವಾಗಿ ಕೇವಲ ಬಳ್ಳಾರಿಗೆ ಮಾತ್ರ ಇಡೀ ಕರ್ನಾಟಕದಲ್ಲಿ ಅವಕಾಶ ಇರುವಂಥದ್ದು. ನಾನು ಹೇಳಿದೆ, ಮೈಸೂರಿಗೆ ತಂದೆಯಾಗಿರುವಂಥ ಇತಿಮಿತಿಗಳಿದೆ, ಫಾರೆಸ್ಟ್ ಆಗಿರ್ಬೋದು, ನದಿಗಳಾಗಿರ್ಬೋದು, ಬೆಳಗಾವಿಗೆ ಕೆಲವೊಂದು ಸಮಸ್ಯೆಗಳಿರ್ಬೋದು, ಅಥವಾ ಈ ರೀತಿ ನಾವು ತಗೊಂಡಾಗ ನಮ್ಮ ಬಳ್ಳಾರಿಗೆ ಸುತ್ತಮುತ್ತಲ ಎಲ್ಲ ರೀತಿಯಲ್ಲಿ ತಗೊಂಡ್ರೂ ಕೂಡ ಭೌಗೋಳಿಕವಾಗಿ ಒಂದು ದೊಡ್ಡ ಮಹಾನಗರ ಆಗೋದಕ್ಕೆ ಇಲ್ಲಿನ ಸಂಪತ್ತು, ಇಲ್ಲಿನ ಖನಿಜ ಸಂಪತ್ತು, ಇಂಡಸ್ಟ್ರೀಸ್. ನಾನು ಒಂದು ಮಾತಿನೊಂದು ಸ್ಲೋಗನ್ ಹೇಳಿದ್ದೆ, ನಾನು ಚೈನಾಗೆ ಬೀಜಿಂಗ್ ಯಾವ ರೀತಿಯೂ ಭಾರತಕ್ಕೆ ಬಳ್ಳಾರಿ ಆ ರೀತಿ ಆಗಬೇಕು ಅಂತೇಳಿ ನಿಮ್ಮೆಲ್ಲರ ಒಂದು ಆಶಯ ಇದ್ದಂತೆ. ಇವತ್ತೇನು ಬೀಜಿಂಗ್ ಚೈನಾಗೆ ಭಾರತಕ್ಕೆ ಬಳ್ಳಾರಿ ಅಂದರೆ ಸ್ಟೀಲ್ ಹಬ್, ಸೋಲಾರ್ ಹಬ್ ಆಗಬೇಕು. 10 ಲಕ್ಷ ಯುವಕ ಯುವತರಿಗೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನೋ ಕನಸು ಕಂಡು ನಾನು ಮಾಡ್ತಾ ಇದ್ದೆ. ಆ ಎಲ್ಲ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡದೇನೆ ಇಷ್ಟೆಲ್ಲ ಕೆಲಸಗಳು ಮಾಡಿದರೆ ಶಾಶ್ವತವಾಗಿ ರಾಜಕೀಯದಲ್ಲಿ ಇವರು ನೆಲೆಯೂರ್ತಾರೆ ಅಂತ ಅಂದ್ಕೊಂಡ್ರೆ ಆಗಲಿ, ನನಗೆ ರಾಜಕೀಯಕ್ಕಿಂತ ಮುಖ್ಯವಾಗಿದ್ದು ಕಡು ಬಡತನದಿಂದ ಬಂದಿರುವಂಥ ನಾವು. ಈ ಬಳ್ಳಾರಿ ತೀರಾ ಹಿಂದುಳಿದ ಭಾಗ ಅಂತೇಳಿ ಹಣೆಪಟ್ಟಿಗೆ ಕಾರಣ ಆಗಿರುವಂಥ ನಮ್ಮ ಬಳ್ಳಾರಿಯನ್ನು ಅತ್ಯಂತ ಶ್ರೀಮಂತ ಜಿಲ್ಲೆಯಾಗಿ ಇಡೀ ಪ್ರಪಂಚ ಪುಟದಲ್ಲಿ ಬಳ್ಳಾರಿ ಎದ್ದು ಕಾಣಿಸಬೇಕು ಅನ್ನೋ ಕನಸು ನನಗೇನಿತ್ತು. ತಮ್ಮೆಲ್ಲರ ಆಶೀರ್ವಾದದಿಂದ, ಬಳ್ಳಾರಿ ಜನತೆಯ ಆಶೀರ್ವಾದದಿಂದ, ಅಖಂಡ ಜಿಲ್ಲೆಯ ಜನರ ಆಶೀರ್ವಾದದಿಂದ ಖಂಡಿತವಾಗ್ಲೂ ಕೂಡ ಆ ಭಗವಂತ ನನಗೆ ಆರೋಗ್ಯ ಆಯುಷ್ ಅನ್ನೋದು ಒಂದೇ ಕೊಡಬೇಕು ಬಿಟ್ಟರೆ ನನ್ನ ಕನಸನ್ನು ನನಸು 100ಕ್ಕೆ 100 ನಾನು ಮಾಡೇ ಮಾಡ್ತೀನಿ. ಬಳ್ಳಾರಿ ಚಿತ್ರ 2000 ನಂತರ ಸಂಪೂರ್ಣವಾಗಿ ಬದಲಾಗಿದೆ. ಈಗ ಅಖಂಡ ಬಳ್ಳಾರಿ ಜಿಲ್ಲೆ ನಂತರ ಬಳ್ಳಾರಿ ಸಂಪೂರ್ಣ ಕಾಂಗ್ರೆಸ್ ಮಯ ಆಗಿದೆ. ತಾವು ಬಳ್ಳಾರಿಗೆ ಬರ್ತಾ ಇದ್ರೆ ದೊಡ್ಡ ಸವಾಲು ಕೂಡ ಇದೆ ತಮಗೆ. ನೋಡಿ, ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಬಳ್ಳಾರಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇಲ್ಲದೆ ಇರುವಂಥ ಈ ಜಿಲ್ಲೆಯಲ್ಲಿ 189 ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಅಧಿಕಾರವನ್ನು ಕೈಗೊಂಡು ಪುರಸಭೆಗಳಲ್ಲಿ, ಪಟ್ಟಣ ಸಭೆಗಳಲ್ಲಿ, ನಗರಸಭೆಗಳಲ್ಲಿ, ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಜಿಲ್ಲಾ ಪಂಚಾಯತ್ ಬಳ್ಳಾರಿಯನ್ನು ಹೆಗ್ಗಳಿಕೆಗೂ ನಾನಿವತ್ತು ಏನು ಕಷ್ಟಪಟ್ಟು ಇವತ್ತು ನಾವೆಲ್ಲರೂ ಕೂಡ ಅಭಿವೃದ್ಧಿ ಮಾಡಿದ್ದೀವಿ. ಇವತ್ತು ಒಂದು ಕಾಲಕ್ಕೆ ತಕ್ಕಂಗೆ ಇವತ್ತು ಅದು ನನ್ನ ಅನುಪಸ್ಥಿತಿ ಅಂತ ನಾನು ಹೇಳೋದಕ್ಕಿಂತ ಕೂಡ ಕೆಲವೊಂದು ಕಾರಣಗಳಿಂದ ಇವತ್ತು ಪಕ್ಷ ಹಿನ್ನಡೆ ಅನುಭವಿಸಿರ್ಬೋದು. ಬರೋ ದಿನಗಳಲ್ಲಿ ಸಂಪೂರ್ಣ ಅಖಂಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಪುಟಿದೇಳುತ್ತೆ, 100ಕ್ಕೆ 100 ಇಡೀ ದೇಶ ನೋಡುವಂಥ ಒಂದು ರೀತಿಯಲ್ಲಿ ಬರೋ ದಿನಗಳಲ್ಲಿ ಇವತ್ತು ಈ ಸರ್ಕಾರ ಈ ಒಂದೇ ವರ್ಷದಲ್ಲೇ ತನ್ನ ಕಳೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಇವತ್ತು ಜನರು
ವಿಶ್ವಾಸ ಕಳ್ಕೊಂಡಿದ್ದೆ. ಬರೋ ದಿನಗಳಲ್ಲಿ ಯಾವ ರೀತಿ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ನಾವು 2008 ನಾವು ಕೆಲಸ ಮಾಡಿದ್ದೀವೋ ಆ 28 ದಶಕಗಳ ನಂತರ ಮತ್ತೆ ಆ ಪೂರ್ವ ವೈಭವ ಈ ಜಿಲ್ಲೆಗೆ ಬರುತ್ತೆ ಮತ್ತು ಎಲ್ಲ ನನ್ನ ಕನಸಿನ ಯೋಜನೆಗಳು ಪೂರೈಸುತ್ತೆ. ಇಡೀ ನಮ್ಮ 13 ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿರುವಂಥ ಯುವಕರು ಎಲ್ಲರೂ ಕೂಡ ಉದ್ಯೋಗಾವಕಾಶಕ್ಕೆ ಈ ನಮ್ಮ ಭಾಗದಲ್ಲೇ ಅವರು ಜೀವನ ಮಾಡುವಂಥ ಒಂದು ಒಳ್ಳೆ ಸಮಯ ಮುಂದೆ ಬಂದೆ. ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ತೀರಿ ನೋಡಿ, ವಿಷಯ ಇಲ್ಲಿ ಸಹೋದರರು ಸ್ನೇಹಿತರು ಅನ್ನೋ ಪ್ರಶ್ನೆ ಬರಲ್ಲ. ಇವತ್ತು ಪಕ್ಷ ಮುಖ್ಯ, ಪಕ್ಷ ಏನು ನಿರ್ಧಾರ ತಗೊಳ್ಳುತ್ತೆ ಪಕ್ಷದ ಆಶಯದಂತೆ ನಾನು ಮುನ್ನುಗ್ತೇನೆ, ಬಿಟ್ಟರೆ ಇಲ್ಲಿ ಯಾವುದೇ ಒಂದು ವೈಯಕ್ತಿಕ ಸಂಬಂಧಗಳಿಗೆ ನಾನು ಪ್ರಾಮುಖ್ಯತೆ ಕೊಡುವ ಪ್ರಶ್ನೆ ಬರಲ್ಲ. ಬಳ್ಳಾರಿ ವಿಭಜನೆ ಆಯ್ತು, ಈಗ ಎರಡೂ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ಯಾವ ನೋಡಿ, ಕೆಲವೊಂದು ನಾನು ಯಾರ ಹೆಸರನ್ನು ಪ್ರಸ್ತಾಪ ಮಾಡೋಕೆ ಇಷ್ಟಪಡಲ್ಲ. ಏನು ಈ ಹಂಪಿ, ಬಳ್ಳಾರಿ ಅಂತಂದ್ರೆ ಹಂಪಿ, ಆ ಒಂದು ವಿಚಾರದಲ್ಲಿ ಕೆಲವೊಬ್ಬರು ರಾಜಕೀಯವಾಗಿ ದುರುದ್ದೇಶದಲ್ಲಿ ಸ್ವಾರ್ಥಕ್ಕೆ ಅವ್ರು ಏನು ಪ್ರಯತ್ನ ಮಾಡಿದ್ರು ಅವ್ರು ಇವತ್ತು ರಾಜಕೀಯವಾಗಿ ಅವರು ವನವಾಸ ಅನುಭವಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಅದೆಲ್ಲವುದನ್ನು ಮರೆಯೋಣ ನಾವು. ಇವತ್ತು ನನಗೆ ಇಡೀ ಅಖಂಡ ಜಿಲ್ಲೆ ಆಗಿರ್ಬೋದು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನೋದಲ್ಲ, ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಜನರು ಇಡೀ ರಾಜ್ಯದಲ್ಲಿ ಎಲ್ಲಿಗೋದ್ರೂ ಕೂಡ ಇದೇ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಪಕ್ಷದ ಏಳಿಗೆಗೋಸ್ಕರ ನಾನು ಶ್ರಮ ಪಡ್ತೀನಿ. ಕಂಡೂರು ಉಪಚುನಾವಣೆಯಲ್ಲಿ ನಾನು ಉಸ್ತುವಾರಿ ವಹಿಸಿಕೊಳ್ಳೋದು ಮುಖ್ಯ ಅಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮನೆ ಮನೆಗೂ ಕೂಡ ತೆರಳಿ 100 to 100 ಸಂಡೂರು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಒಂದು ಐತಿಹಾಸಿಕ ಗೆಲುವನ್ನು ನೋಡುವಂಥ ಒಂದು ರೀತಿಯಲ್ಲಿ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅನ್ನೋ ವಿಶ್ವಾಸ ನನಗಿದೆ. ನೋಡಿ, ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಅವ್ರ ಬಗ್ಗೆ ತುಂಬ ಕೆಲವೊಂದು ಮಾತುಗಳನ್ನ ಮಾತಾಡೋಕೆ, ಯಾಕೆಂದರೆ ಅವರು ಭಾಷೆ ಎಲ್ಲ ಕೂಡ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತು. ಆದರೆ ಇವತ್ತು ನವರಾತ್ರಿ ಮೊದಲನೇ ದಿನ, ಇವತ್ತು ಯಾವ ರೀತಿ ಆ ಶ್ರೀರಾಮಚಂದ್ರ 14 ವನವಾಸ ನಂತರ ರಾವಣ ಸಂಹಾರ ಮಾಡಿ ಈ ನವರಾತ್ರಿ ಸಂದರ್ಭದಲ್ಲೇ ವಿಜಯದಶಮಿಗೆ ಅಯೋಧ್ಯೆಗೆ ಹೆಜ್ಜೆ ಇಟ್ಟರು, ಅದೇ ಒಂದು ರೀತಿಯಲ್ಲಿ ಆ ತಾಯಿ ಬಳ್ಳಾರಿ ದುರ್ಗಮ್ಮ ಮತ್ತು ಆ ಗಂಗಾವತಿಯಲ್ಲಿ ಕೂಡ ತಾಯಿ ದುರ್ಗಮ್ಮ, ದುರ್ಗಾ ಪರಮೇಶ್ವರಿ, ಆ ಹನುಮಂತ, ಆ ರಾಮಲಕ್ಷ್ಮಣರನ್ನ ಯಾವ ರೀತಿ ಹೆಗಲ ಮೇಲೆ ತಗೊಂಡು ರಾವಣಾಸ್ತ್ರ ಸಂಹಾರ ಆದಮೇಲೆ ಅಯೋಧ್ಯೆಗೆ ಬಿಟ್ಟರು, ಆ ಗಂಗಾವತಿ ಶಾಸಕನಾಗಿ ಅವ್ರ ಪಾದ ಇಟ್ಕೊಂಡು ನಾನು ಬೇಡ್ಕೊಂಡಿದ್ದೆ ಅವತ್ತು ಒಂದೇ ಒಂದು, ನನಗೆ ರಾಜಕೀಯ ಪುನರ್ಜನ್ಮ ಕೊಡು ಭಗವಂತ, ನಾನು ಸಾರ್ವಜನಿಕರಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರನೇ ನಾನು ಬದುಕ್ತೀನಿ, ನಾನು ನಿರ್ಗತಿಕರಿಗೆ ನಿಸ್ಸಹಾಯಕರಿಗೋಸ್ಕರ ನಾನು ಬದುಕ್ತೀನಿ, ನಾನು ಸಮಾಜದ ಏಳಿಗೆಗೋಸ್ಕರ ಬದುಕ್ತೀನಿ, ನನಗೆ ಇನ್ನೊಂದು ಅವಕಾಶ ಕೊಡು ಅಂತ ಸ್ವಾಮಿ ಪಾದ ಇಟ್ಕೊಂಡು ಒಂದು ಬೇಡಿಕೆ. ಎರಡನೇ ಬೇಡಿಕೆ, ನನಗೆ ಜನ್ಮಸ್ಥಳ ಆಗಿರೋ ಬಳ್ಳಾರಿಗೆ ನಾನು ಮತ್ತೆ ಪುನಃ ಪ್ರವೇಶ ಮಾಡೋದಕ್ಕೆ ಆ ರಾಮಲಕ್ಷ್ಮಣರನ್ನು ತಗೊಂಡು ಹೋದಾಗೆ ನನ್ನ ಊರಿಗೆ ತಗೊಂಡೋಗಿ ಬಿಡು ಅಂತ ಬೇಡಿಕೊಂಡೆ. ಸೊ ಅಂಜನಾದ್ರಿ ಹನುಮಂತ ಎರಡೂ ಆಸೆಗಳನ್ನ ಪೂರೈಸಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರ ವಿಚಾರದಲ್ಲಿ ನಾನು ಒಂದೇ ಒಂದು ಮಾತನ್ನು ಹೇಳ್ತೇನೆ, ಅವರೇನು ಕೆಟ್ಟದಾಗಿ ನಮ್ಮ ಬಗ್ಗೆ ಇವತ್ತು ನಾವೇನು ಕಡುಬಡತನದಿಂದ ಬಂದು ಬಳ್ಳಾರಿ ಜನರ ಏಳಿಗೆಗೋಸ್ಕರ ರಾತ್ರಿ ಹಗಲು ಕೆಲಸ ಮಾಡಬೇಕಂತ ಆಸೆ ಪಟ್ಟಿದ್ದೆ ನಾನು, ಏನು ವಿಜಯನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಮಾಡಿ 16 ಇಂಡಸ್ಟ್ರೀಸ್, ಜಿಂದಾಲ್ ಮಾತ್ರ ಅಲ್ಲ, ಲಕ್ಷ್ಮೀ ಮೆಟಲ್ಲು, ಭೂಷಣ್ ಸ್ಟೀಲ್ಸು, ಟಾಟಾದವರು, NMDC ಇಂಥವರೆಲ್ಲ ಕೂಡ ಬರಬೇಕು, ನಿರುದ್ಯೋಗ ಸಮಸ್ಯೆಯಲ್ಲಿ ನಿವಾರಣೆ ಆಗಬೇಕು ಅನ್ನೋ ಕನಸನ್ನು ಒಂದು ವಿಮಾನಾಶ್ರಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ಬರಬೇಕು, ಈ ಭಾಗ ಅತ್ಯಂತ ಮುಂದುವರೆದ ಒಂದು ಜಿಲ್ಲೆಯಾಗಿದ್ದು ಆಗಬೇಕು ಅಂತ ಕನಸು ಕಂಡಿದ್ದೆ. ಆ ಎಲ್ಲ ಕನಸುಗಳನ್ನ ನುಚ್ಚುನೂರು ಮಾಡಿ ಒಂದು ಕಲನಾಯಕ ರೀತಿಯಲ್ಲಿ ನಮ್ಮನ್ನು ಬಿಂಬಿಸಿರುವಂಥ ಸಿದ್ದರಾಮಯ್ಯ ಅವರು ಈ ಕರ್ಮದ ಫಲ ಅವರು ಅನುಭವಿಸಲೇಬೇಕು. ಬಳ್ಳಾರಿ ಜಿಲ್ಲೆಯ ಜನರ ಶಾಪದಿಂದ ತಪ್ಪಿಸಿಕೊಳ್ಳೋ ಪ್ರಶ್ನೆಯೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಏನು ಮಾಡಬೇಕು ಅದನ್ನು ಆ ತಾಯಿ ಮಾಡ್ತಾರೆ. ನೋಡಿ, ನಾನು ಒಂದೇ ಒಂದು ವಿಷಯ ಹೇಳ್ತೇನೆ, ವಾಲ್ಮೀಕಿ ನಿಗಮದ ಹಗರಣ ಆದಾಗ ಅದರಲ್ಲಿ ನಾಗೇಂದ್ರ ಅವರೇ ಕಳೆನಾಯಕರಾಗಿ ಬಿಂಬಿಸಿದ್ದಾರೆ. ಆದರೆ ನಾಗೇಂದ್ರ ಅವರ ಹಿಂದೆ ಎಂಟೈರ್ ಕಾಂಗ್ರೆಸ್ ಪಕ್ಷ ಇವತ್ತು 182 ಅವರು ಅವ್ಯವಹಾರ ಮಾಡಬೇಕು ಅಂತಂದರೆ ಒಬ್ಬ ನಾಗೇಂದ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಆ ಹಣವನ್ನು ತೆಲಂಗಾಣ, ಬಳ್ಳಾರಿ ಮತ್ತು ಗೋವಾಗೆ ದುರುಪಯೋಗ ಮಾಡಿಕೊಂಡಿದೆ. ಈಗಾಗಲೇ ಇಡೀ ಚಾರ್ಜ್ ಶೀಟ್ ಎಲ್ಲ ಹಾಕಿದ್ದಾರೆ. ತುಕಾರಾಮ್ ಅವರು ಡಿಸ್ಕ್ವಾಲಿಫೈ ಆಗೋದು 100 to 100 ಖಂಡಿತ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಾಗೇಂದ್ರ ಅವರ ವಾಲ್ಮೀಕಿ ಹಗರಣದಲ್ಲಿ
ಸದನದಲ್ಲಿ ನಾವು 182 ಕೋಟಿ ಅಂದರೆ ಇಲ್ಲೇ ಇಲ್ಲ, ಬರೀ 80 ಕೋಟಿ ಹಗರಣ ಆಗಿದೆ ಅಂತ ಮುಖ್ಯಮಂತ್ರಿ ಅಲ್ಲಿ ಒಪ್ಕೊಂಡ್ರು. 14 ಸೈಟ್ ವಿಚಾರ ಬಂದಾಗ ನಾವು ಯಾವ ತಪ್ಪು ಮಾಡಿಲ್ಲ ಅಂತಂದರು. ಎರಡನೇದಾಗಿ 62 ಕೋಟಿ ಹಣ ವಾಪಸ್ ಕೊಡ್ರಿ ಅಂತ ಕೇಳ್ತಾರೆ. ಇವತ್ತು ಸೈಟ್ ಶ್ರೀಮತಿಯಿಂದ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇವತ್ತು ನಮ್ಮ ವಿಚಾರದಲ್ಲಿ ಬಳ್ಳಾರಿಗೆ ಬಂದಾಗ ಇವರು ದುರಹಂಕಾರಿಗಳು, ಕಳನಾಯಕರು, ಇವರು ಲೂಟಿ ಹೊಡೆದಿದ್ದಾರೆ, 100 ಕೋಟಿ ಅಂತ ಹೇಳಿದರು. ನಾನಿವತ್ತು ತಾತನ ಮಠದಲ್ಲಿ ಇಲ್ಲೇ ನಾನು ನಿಂತ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಒಂದು ರೂಪಾಯಿ ನಾನು ಅವ್ಯವಹಾರ ಮಾಡಿದರೂ ಕೂಡ ಇವತ್ತು ಆ ಭಗವಂತನೇ ನನಗೆ ಶಿಕ್ಷೆ ಕೊಡಬೇಕು. ಇವತ್ತು ಯಾವುದು ನಾವು ತಪ್ಪು ಮಾಡಿಲ್ಲ, ಇವತ್ತು ದೇವರೇ ಸಾಕ್ಷಿ, ನನ್ನ ಬಳ್ಳಾರಿ ಜಿಲ್ಲೆ ಜನತೆ ಸಾಕ್ಷಿ. ಇವತ್ತು ಅವ್ರು ಏನು ಸುಳ್ಳು ಆರೋಪಗಳು ಮಾಡಿ ನಮ್ಮನ್ನು ಈ ರೀತಿ ಮಾಡಿದ್ರಲ್ಲ, ಇವತ್ತು ಅವರೇ ತಿರುಗಾಕೊಂಡಿದ್ದಾರೆ. ಇದು ಕೇವಲ 62 ಕೋಟಿ ಅವ್ಯವಹಾರ ಅಲ್ಲ, ಅವರು ಶ್ರೀಮತಿ 14 ಸೈಟ್ ವಾಪಸ್ ಕೊಟ್ಟಿದ ತಕ್ಷಣ ಇಲ್ಲಿಗೆ ಕತೆ ಮುಗಿಯುತ್ತೆ ಅಂತೇಳಿ ಅವ್ರು ಭಾವಿಸಿದರೆ ಅದು ತಪ್ಪು. ಅವರು ಇಡೀ ಬಂಧು ಬಳಗ, ಅವರ ಸ್ನೇಹಿತರು, ಸ್ನೇಹಿತರ ಮಕ್ಕಳ ಮೇಲೆ, ಅವರು ಇಡೀ ಗ್ರಾಮಸ್ಥರು, ಆ ಮೈಸೂರು ಭಾಗದಲ್ಲಿ ಅವರು ಫಾಲೋಯರ್ಸ್, ಎಲ್ಲ ಬಿನಾಮಿಗಳ ಹೆಸರಲ್ಲಿ ಸುಮಾರು 5,000 ಕೋಟಿ ಬೆಲೆ ಮಾಡುವಂಥ ಮೈಸೂರು ಮಧ್ಯಭಾಗದ ಭೂಮಿಯನ್ನು ಅವರು ಕೊಳ್ಳೆ ಹೊಡೆದಿದ್ದಾರೆ. ಹಾಗಾಗಿ ಇದು ಸ್ಕ್ಯಾಮ್ 14 ಸೈಟ್ ಅಲ್ಲ, 62 ಕೋಟಿ ಅಲ್ಲ, ಇದು 5,000 ಕೋಟಿ ಸ್ಕ್ಯಾಮು. ಇವತ್ತು ಜನಾರ್ದನ ರೆಡ್ಡಿ ಮೇಲೆ ಅವರು ಆಪಾದನೆ ಮಾಡಿರೋದು ಅವರು ಪ್ರೂವ್ ಮಾಡಲಿಕ್ಕೆ ಅವರು UPA ಸರ್ಕಾರ ಇದ್ರೂ, ಅವರೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರೂ ಅವ್ರ ಕೈಲಿ ಆಗಲಿಲ್ಲ. ಆದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, 5,000 ಕೋಟಿ ಸ್ಕ್ಯಾಮ್ ಸಿದ್ದರಾಮಯ್ಯವರು ಅವ್ರ ಕುಟುಂಬ ಮಾಡಿರುವಂಥದ್ದು. ತನಿಖೆ ಆದರೆ ಇಡೀ ಎಲ್ಲರೂ ಹೊರಗಡೆ ಬರ್ತಾರೆ. ಅವರೇ ಜನರೇ ಬಂದು ಈ ಸೈಟ್ ನಮ್ಮದಲ್ಲ, ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಹೆಸರು ಮೇಲೆ ಇಟ್ಟಿದ್ದಾರೆ ಸರ್ ಅಷ್ಟೇ ಅಂತೇಳಿ ಹೇಳಿಕೆಗಳು ಕೊಡುವಂಥ ದಿನ ಕೂಡ ಭಾಳ ಹತ್ತಿರದಲ್ಲಿದೆ. ಇದು 5,000 ಕೋಟಿ ಸ್ಕ್ಯಾಮ್ ಅನ್ನೋದು ನೀವು ನೋಡಿ. ರಾಜೀನಾಮೆ ಆಗ್ರಹ ಮಾಡಿ ಮಾಡಿ ಎಲ್ರಿಗೂ ಸಾಕಾಗೋಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ರಾಜೀನಾಮೆ ಕೊಡಬೇಕು, ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಂದಾಗ ಲಾಲ್ ಕೃಷ್ಣ ಅದ್ವಾನಿ ಅವರು ದೆಹಲಿಯಿಂದ ಒಂದೇ ಒಂದು ಫೋನ್ ಕಾಲ್ ಮಾಡಿ ಪಕ್ಷಕ್ಕೆ ಮುಜುಗರ ಆಗಬಾರ್ದು, ತಾವು ರಾಜೀನಾಮೆ ಕೊಡಿ ಅಂತಂದರೆ ಯಡಿಯೂರಪ್ಪ ಅವರು ಮತ್ತು ನಾನು ನಮ್ಮ ಶಾಸಕರ ಜೊತೆಯಲ್ಲಿ ಸೇರಿ ಸರ್ಕಾರನೇ ವಿಸರ್ಜನೆ ಮಾಡಿ ಗವರ್ನರ್ ಹತ್ರ ಹೋಗಿ ರಾಜೀನಾಮೆ ಪತ್ರ ನಾವು ಸಮರ್ಪಣೆ ಮಾಡಿದ್ದೀವಿ. ಆದರೆ ಸಿದ್ದರಾಮಯ್ಯ ಅವರು ಏನು ಮಾತಿದ್ರೆ ನಾಚಿಕೆ, ಮಾನ ಮರ್ಯಾದೆ, ಲಜ್ಜಗೆಟ್ಟೆ ಅಂತಾರಲ್ಲ, ಅದೆಲ್ಲವುದನ್ನು ಮೀರಿದ ಅತ್ಯಂತ ನೀಚ ರಾಜಕಾರಣಿ ಇವತ್ತು ಸಿದ್ದರಾಮಯ್ಯ ಅವರು ಅಂತೇಳಿ ಅವರು ಪ್ರೂವ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ನಾವು ರಾಜೀನಾಮೆ ಕೇಳೋದಲ್ಲ, ಈ ರಾಜ್ಯದ ಜನರೇ ಅವ್ರನ್ನ ಕೆಳಗಿಳಿಸ್ತಾರೆ ಅಷ್ಟೇ. ನಾನು ನಾಳೆ ಬೆಳಿಗ್ಗೆ ನಾನು ಕುಮಾರಸ್ವಾಮಿ ದರ್ಶನಕ್ಕೆ ಸಂಡೂರು ನಗರದಲ್ಲಿ ಒಂದು ಪಾದಯಾತ್ರೆ ಮೂಲಕ ನಾನು ದರ್ಶನ ಪಡ್ಕೊತೇನೆ. ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಸೋಮವಾರ ಕುಮಾರಸ್ವಾಮಿಗೆ ಬೇಕಾಗಿರೋ ವಾರನೇ ಅದು ಆರ್ಡರ್ ಆಯಿತು. ಸೊ ಆ ಕ್ಷಣದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ, ಮತ್ತು ಸಂಡೂರು ಉಪಚುನಾವಣೆ ಕೂಡ ಇತ್ತು. ಹಾಗಾಗಿ ಭಗವಂತನನ್ನು ಯಾಕೆ ಕರೆಸ್ಕೊಂಡಿದ್ದಾನೋ ಗೊತ್ತಿಲ್ಲ, ಸೋಮವಾರನೇ ಆರ್ಡರ್ ಆಗಿದೆ. ಸೊ ನಾಳೆ ನಾನು ಪಾದಯಾತ್ರೆ ಮೂಲಕ ಸಂಡೂರು ನಗರದಲ್ಲಿ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಪಡ್ಕೊಂಡು ಅಲ್ಲಿ ಅಲ್ಲಿಂದ ನನ್ನ ಚಟುವಟಿಕೆ ನಾನು ಪ್ರಾರಂಭ ಮಾಡಿದ್ದೆ. ಜೊತೆಗಿರ್ಬೇಕು ಸರ್, ಇವತ್ತು ಗೈರಾಗಿದ್ದಾರೆ, ನಿಮ್ಮ ಸಹೋದರ ಜೊತೆಗಿಲ್ಲ. ಹಾಗಂತಲ್ಲ ನೋಡಿ, ರಾಮುಲು ಅವರಿಗೆ ಕೆಲವೊಂದು ಆರೋಗ್ಯದ ವಿಚಾರದಲ್ಲಿ ತುಂಬ ಗಂಭೀರವಾಗಿರುವಂತ ಒಂದು ಆರೋಗ್ಯ ವಿಚಾರ ಅವ್ರಿಗೆ ಆಗಿದೆ. ಆ ವಿಷಯ ನಾನು ಮಾಧ್ಯಮಗಳ ಮೂಲಕ ನಾನು ಹೇಳೋದಕ್ಕೆ ಸ್ವಲ್ಪ ನನಗೂ ಮುಜುಗರ ಆಗುತ್ತೆ. ಆ ಸಮಯ ಬಂದಾಗ ಅದನ್ನು ನಾನು ಹೇಳ್ತೀನಿ ನಾನು. ಹಾಗಾಗಿ ಸಾರ್ವಜನಿಕರಲ್ಲಿ ಈ ಒತ್ತಡದಲ್ಲಿ ಅವರು ಬರೋದು ಸೂಕ್ತ ಅಲ್ಲ ಅಂತೇಳಿ ನಾನೇ ಹೇಳಿದ್ದೀನಿ. ನಾನು ತುಂಬ ತೀವ್ರವಾಗಿರುವಂಥ ಒಂದು ಆರೋಗ್ಯ ವಿಚಾರ ಇರೋ ಕಾರಣನೇ ಈ ರಷ್ಯಲ್ಲಿ ಇಮ್ಯುನಿಟಿ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾನು ಬೇಡ ಅಂತ ಹೇಳಿದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.